ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬಿಡೋದು ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಬಬಲೇಶ್ವರ ಎಂ ಬಿ ಕ್ಷೇತ್ರ ಕ್ಷೇತ್ರ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೋರಾಟ ಮಾಡಿದ ಉಳ್ದವರೆಲ್ಲ ಉದುರೋಗ್ಬಿಟ್ರು ಈ ವಿಜಯನಂದ ಕಾಶಪ್ನವರು ವಿನಯ್ ಕುಲಕರ್ಣಿ ಅವರೆಲ್ಲ ಆದ್ರೆ ಆಗ್ಯಾಪಲ್ ಗೆತ್ಕೊಂಡಿದ್ ಯಾರು ಎಂ ಬಿ ಪಾಟೀಲರು ಎಂ ಬಿ ಪಾಟೀಲ್ರು ನಿಮ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಜುಗೌಡ ಪಾಟೀಲ್ ಬಿಜೆಪಿ ಕ್ಯಾಂಡಿಡೇಟ್ ವಿರುದ್ಧ ಇಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಲ್ಲಿ ಗೆದ್ದರು ಇಲ್ಲಿಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಉಮೇಶ್ ಕೋಳ್ಕರ್ ಅವರು ಬಿಜೆಪಿ ಟಿಕೆಟ್ ಟ್ರೈ ಮಾಡ್ತಾ ಇದಾರೆ ವಿಜುಗೌಡ ಪಾಟೀಲ್ ಕಳೆದ ಬಾರಿ ಸೋತಿದ್ವಿ ನನ್ಗೂ ಕೊಡಿ ಅಂತ ಕೇಳ್ತಾ ಇದಾರೆ ಅಂಡ್ ಎಂ ಬಿ ಪಾಟೀಲ್ ಸಮುದಾಯ ಇದೆಯಾ ಇವ್ರು ಕುಡುವಕ್ಲಿಗರು ಹ್ಮ್ ಈ ಸಮುದಾಯದವರು ಒಂದೆರಡು ಸಾವಿರ ಓಟ್ ಇಲ್ಲ ಅಷ್ಟೇ ಇಲ್ಲಿ ಎರಡ್ ಸಾವಿರ ಓಟ್ ಇಲ್ಲ ಇಲ್ಲಿ ಮಹಲೇಶ್ವರದಲ್ಲಿ ಆದ್ರೂ ಎಂ ಬಿ ಪಾಟೀಲ್ ಗೆಲ್ತಾರೆ ಪಾಟೀಲ್ ಇವರೆಲ್ಲ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವ್ರು ಈಗ ಇಲ್ಲಿ ಯಾಕೆ ಸಮಸ್ಯೆ ತ್ರಿಕೋನ ಅಂತ ಇಲ್ಲಿ ಅಪ್ಡೇಟ್ ಟ್ರೆಂಡ್ ಕಾಣ್ತಿದೆ ಎಂಬಿ ಪಾಟೀಲ್ ನೀರ್ ಕೊಟ್ಟವ್ರೆ ಬರ್ಗಾಡ್ಗೆಲ್ಲ ಹಸರು ಮಾಡೋರೆ ಎಂ ಬಿ ಪಾಟೀಲ್ ಕೆಲಸ ಮಾಡವ್ರೆ ಮಾಡಿದ್ದಾರೆ ಹಂಗಾರೆ ಯೋಗೇಶ್ವರ್ ಚಟ್ಪಟ್ಟ ನೀರ್ ಕೊಟ್ಟಿದ್ರು ಯಾಕೆ ಎಂ ಬಿ ಪಾಟೀಲ್ ಇಲ್ಲಿ ಬಸವರಾಜ್ ನಲ್ವಾಡ್ ಅನ್ನೋರು ಇಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದವ್ರು ಅವರು ಜೆಡಿಎಸ್ ಕಂಟೆಸ್ಟ್ ಮಾಡ್ತಾವ್ರೆ ಮೂರ್ ಕುರುಬ ಸಮುದಾಯದ ಎಂ ಬಿ ಗೆ ಜಾತಿ ಬಲ ಇಲ್ಲ ಹ್ಮ್ ಎಸ್ ಇತ್ತ ಕಡೆ ಬಿಜೆಪಿ ಪಂಚಮಸಾಲಿಗಳು ಈ ಬಸವರಾಜ್ ನಲ್ವಾಡು ಈಗ ಕಾಂಗ್ರೆಸ್ ಕೋಟಾಕ ಕುರುಬರು ಕುರುಬರು ಓಟ್ ಹಾಕ್ತಿದ್ರು ಅವ್ರದೇ ಸಮುದಾಯದ ಕ್ಯಾಂಡಿಡೇಟ್ ಇಲ್ಲಿ ಬಸವರಾಜ್ ನಲವಾಡ ಅವರು ಐವತ್ ಮೂರ್ ಸಾವಿರ ಇದು ಅವ್ರೆ ಇದು ಟ್ರೈಯಾಂಗಲ್ ಬಂದಿವ ಅಂದ್ರೆ ಈಗ ಕುರುಬರು ಐವತ್ ಮೂರ್ ಸಾವಿರ ನಿರ್ಣಾಯಕ ಆಗಿದ್ರು ಕುರುಬ್ರು ಜೆಡಿಎಸ್ ಓಟ್ ಹಾಕ್ತಾರ ಸಿದ್ದರಾಮಯ್ಯ ಬಿಟ್ಟು ಈ ಒಂದು ವಿಷಯ ಗೊತ್ತಿಲ್ಲ ನಿಮಗೆ ಕುಷ್ಟಗಿನಲ್ಲಿ ಅಲ್ಲೇನಾಗತ್ತೆ ಬಿಜೆಪಿ ಕ್ಯಾಂಡಿಡೇಟು ಕುರುಬ್ರು ಕಾಂಗ್ರೆಸ್ ಅಂದ್ರೆ ಜನ ಒಂದ್ಸಲ ಟರ್ನ್ ಹಂಗ ಮಾಡ್ತಾರೆ ರಾಜ್ಯದಲ್ಲಿ ನಮ್ಮ ಕುರುಬ ನಾಯಕ ಸಿದ್ದರಾಮಯ್ಯ ಇರ್ಬೋದೇನೋ ನಮ್ಮೂರಾಗಿ ನಮ್ದೇ ಕ್ಯಾಂಡಿಡೇಟ್ ಅಂತ ನೋಡ್ತಾರೆ ಆ ಚೇಂಜಸ್ ಇರುತ್ತೆ ಆಮೇಲೆ ಇಲ್ಲಿ ಈ ಜೆಡಿಎಸ್ ಕಂಟೆಸ್ಟ್ ಮಾಡೋ ಬಸವರಾಜ್ ಅನ್ವಾಡ್ ಇವ್ರಲ್ಲ ಕಡಿಮೆ ಈಗ ಬಂಡೆಪ್ಪ ಕಾಶಂಪರ್ ಕುರುಬ್ರ ಗೆಲ್ಲಲ್ವೇ ಹೌದು ಸುರೇಶ್ ಬಾಬು ಚಿಕ್ಕನಾಯಿಕ್ನಳ್ಳಿ ಕುರುಬ್ರು ಅವ್ರಿಗೆ ಓಟ್ ಆಗ್ತಿರಲ್ವ ಜನ ಲಾಜಿಕ್ ಬೇರೆ ಇಲ್ಲಿ ಸೊ ಅಂದಾಗೆ ಸಿದ್ದರಾಮಯ್ಯನೇ ಬಂದಾಗ ಕುರುಬ್ರು ಚೇಂಜ್ ಆಗಲ್ಲ ಸಿದ್ದರಾಮಯ್ಯವರು ಬಂದಿಲ್ವಲ್ಲ ಇಲ್ಲಿಗೆ ಹ್ಞೂ ಎಂ ನಾವು ಅಂದ್ರೆ ಕಡು ಒಕ್ಕಲಿಗ ಅಂತ ಅವರೇನು ಹೇಳ್ಕೊಳ್ಳೋ ಕುಡು ಒಕ್ಕಲಿಗ ಅಂತ ಎಲ್ಲ ಹೇಳ್ಕೊಂತಾರೆ ಅವರು ಸಮುದಾಯ ಅಲ್ವಾ ಈಗ ನಾನು ಶಿವಕುಮಾರ್ ಬೆಸಿದ್ರೆ ಕೆರೆ ಮಂಗಳೂರು ದೊಡ್ಡ ನಮ್ಮೂರು ಹ್ಞೂ ನಾನು ಹೋಗಿ ನಿಂತ್ಕತ್ತೀನಿ ಹ್ಞೂ ನನಗೆ ಇಡೀ ಗೊತ್ತು ನಾನು ಯಾವ ಜಾತಿ ಅಂತ ಹ್ಞೂ ನಾನು ಹೇಳ್ಕೋಬೇಕನ್ನೋದ ಹ್ಞೂ ಎಚ್ ಪಿ ಮಂಜುನಾಥ್ ಹುಣ್ಸೂರು ಎಮ್ ಎಲ್ ಎ ಆರ್ಯ ವೈಶ ಶೆಟ್ರು ಎರಡು ಸಾವಿರ ಓಟ್ ಇಲ್ಲ ಈ ಜಿ ಟಿ ದೇವೇಗೌಡರು ಮುಂದೆ ಗೌಡ್ರು ಅಂತ ಹಾಕೊಂಡವರು ಮಗ ಹರೀಶ್ ಗೌಡ ಕಂಟೆಸ್ಟ್ ಮಾಡ್ತಾರೆ ಹೇಳ್ಕೋಬೇಕು ಅಲ್ಲಿ ಸಹಜವಾಗಿ ಗೊತ್ತಾಗುತ್ತೆ ಇಡೀ ಈ ವಿಜಯಪುರಕ್ಕೆ ಗೊತ್ತು ಎಂ ಬಿ ಪಾಟೀಲ್ ಕುಡಿಕರು ಒಂದೆರಡು ಸಾವಿರ ಸಾವಿರ ಅಷ್ಟೇ ಇದೆ ಅಷ್ಟೇ ಅಂತ ಲೀಡರ್ ನಾನು ಹೇಳಿದ ಮುಖ್ಯ ಲೀಡರ್ ಎಂ ಬಿ ಪಾಟೀಲ್ ಲೀಡರ್ ಆದ್ರೆ ಇಲ್ಲಿ ಏನಿದೆ ಅಂದ್ರೆ ಅಕ್ಟೋಬರ್ ಕರ್ನಾಟಕ ಟಿವಿರುವ ಪ್ರಕಾರ ಕಾಂಗ್ರೆಸ್ ಇತ್ತು ನವೆಂಬರ್ ಕೂಡ ಕಾಂಗ್ರೆಸ್ ಇದೆ ಬಟ್ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಇದೆ ಬಿಜೆಪಿ ಏನಾದ್ರು ನೀಟಾಗಿ ಉಮೇಶ್ ಕೊಳ್ಕರ್ ವಿಜಯಗೌಡ ಪಾಟೀಲ್ ನೀಟಾಗಿ ಮಾತಾಡ್ಕೊಂಡು ಚುನಾವಣೆ ಮಾಡ್ಕೊಂಡ್ರೆ ಅವ್ರದ್ದೊಂದು ಕತೆ ಹ್ಮ್ ಎಂಬಿ ಪಟ್ಟಿ ಅಂದ್ರೆ ತ್ರಿಕೋನ ತ್ರಿಕೋನ ಬಟ್ ಆದ್ರೂ ಒಂದ್ ತ್ರೆಡ್ ಅಲ್ಲಿ ಎಂಬಿಪಟ್ಟಿ ಅಂದ್ರೆ ಮುನ್ನಡೆ ನಡೆ ಕಾಯ್ದುಕೊಂಡಿದ್ದಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ